हाय हलो अस्सलाम वालेकुम नमस्ते इवत्तिन रेसिपी हालिन उडियिंद स्वीट लड्डू माडुवुदु हेगे एंदु निमगे तिळिसिकोड्ता इद्देने। सब्सक्राइब माडदवरु प्लीज नन्न चानल सब्सक्राइब माडि। मोदलिगे ओंदु नॉनस्टिक प्यान गे 2 कप आगुवष्टु हालिन उडि हाकि ಹಾಲಿನ ಉಡಿ ಹಾಕಿದ ನಂತರ 1/2 ಕಪ್ ಹಾಲು ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ। ನಿಮಗೆ ಈ ಲಡ್ಡು ಸ್ವಲ್ಪನೇ ಮಾಡಬೇಕಾದರೆ 1 ಕಪ್ ಹಾಲಿನ ಉಡಿಗೆ 1/2 ಕಪ್ಪಿನಷ್ಟು ಹಾಲು ಹಾಕಿದ್ರೆ ಸಾಕು। ಉಳಿದ ಹಾಲನ್ನು ಹಾಕಿ ಇದನ್ನು ಕೈಯಾಡುತ್ತಾ ಇರಿ। ನಂತರ 1/2 ಕಪ್ ಸಕ್ಕರೆ 2 ಸ್ಪೂನ್ ತುಪ್ಪ ಅಥವಾ ಬಟರ್ ಹಾಕಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ। ಈಗ ಇದನ್ನು ಲೋ ಫ್ಲೇಮಿನಲ್ಲಿ ಇಟ್ಟು ಮಿಕ್ಸ್ ಮಾಡ್ತಾ ಇರಿ। ಇದರಲ್ಲಿ ಹಾಕಿರುವ ಸಕ್ಕರೆ ಎಲ್ಲ ಕರಗಲಿ। ಇದು ಸ್ವಲ್ಪ ಇನ್ನು ಗಟ್ಟಿಯಾಗಬೇಕು। ಇದನ್ನು ಉಪಯೋಗಿಸಿ ನಾವು ಬರ್ಫಿ ಪೇಡ ಗುಲಾಬ್ ಜಾಮೂನ್ ಲಡ್ಡು ಇನ್ನಿತರ ಸ್ವೀಟ್ ಗಳನ್ನು ಮಾಡಬಹುದು। ಈಗ ಗಟ್ಟಿಯಾಗ್ತಾ ಬಂತು। ಸ್ಟೌ ಆಫ್ ಮಾಡಿ ಇದು ತಣ್ಣಗಾಗಲು ಒಂದು ಸೈಡ್ ಅಲ್ಲಿ ಇಡಿ। ತಣ್ಣಗಾದ ನಂತರ ಕೈಗೆ ಸ್ವಲ್ಪ ತುಪ್ಪ ಹಾಕಿ ಇದನ್ನು ಚಿಕ್ಕ ಚಿಕ್ಕ ಉಂಡೆ ಮಾಡಿಡಿ। ನೋಡಿ ಕೈಗೆಲ್ಲ ಅಂಟಲ್ಲ, ಕರೆಕ್ಟ್ ಆಗಿ ಉಂಡೆ ಆಗ್ತಾ ಉಂಟು। ಇದಕ್ಕೆ ಸ್ವಲ್ಪ ಯೆಲ್ಲೋ ಫುಡ್ ಕಲರ್ ಹಾಕಿ ಇದೆಲ್ಲವನ್ನು ಮಿಕ್ಸ್ ಮಾಡಿ। ಎಲ್ಲ ಮಿಕ್ಸ್ ಆದ ನಂತರ ಆಗ ಉಂಡೆ ಮಾಡಿದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ನ ಉಂಡೆ ಮಾಡಿ। ಈಗ ಇದನ್ನು ಕೈಯಿಂದ ಪೂರಿ ತರ ಪ್ರೆಸ್ ಮಾಡಿ, ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು। ನೋಡಿ ಈ ತರ ಆದ್ರೆ ಸಾಕು। ಈ ಚಿಕ್ಕ ಉಂಡೆಯನ್ನು ಇದರ ನಡುವೆ ಹಾಕಿ ಫುಲ್ ಕವರ್ ಮಾಡಿಕೊಳ್ಳಿ। ಫುಲ್ ಕವರ್ ಆದ ನಂತರ ಇದನ್ನು ಕರೆಕ್ಟ್ ಆಗಿ ಉಂಡೆ ಮಾಡಿಡಿ। ನಿಮಗೆ ಇಷ್ಟವಾದ ಯಾವುದೇ ಫುಡ್ ಕಲರ್ ಅನ್ನು ಹಾಕಿ ಈ ರೆಸಿಪಿಯನ್ನು ಮಾಡಬಹುದು। ಇದರಲ್ಲಿ ನಾನು 3 ಕಲರ್ ಹಾಕಿ ಈ ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೇನೆ। ಇಂತ ಸ್ವೀಟ್ ರೆಸಿಪಿಯನ್ನು ಮನೆಯಲ್ಲಿ ಯಾವಾಗಾದರೂ ಮಾಡ್ತಾ ಇರಿ। ಇಂತ ರೆಸಿಪಿ ಮಕ್ಕಳಿಗೂ ಇಷ್ಟವಾಗುತ್ತೆ। ನಿಮಗೆ ಫುಡ್ ಕಲರ್ ಹಾಕೋದು ಇಷ್ಟ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡಬಹುದು। ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ। ಈಗೇ ನೀವು ನನಗೆ ಸಪೋರ್ಟ್ ಮಾಡ್ತಾ ಇರಿ। ಈಗೇ ಸಪೋರ್ಟ್ ಮಾಡುವುದರಿಂದ ಇನ್ನು ಹೆಚ್ಚೆಚ್ಚು ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ। ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ। ನೋಡಿ ಈಗ ಇದನ್ನು ಕಟ್ ಮಾಡ್ತೇನೆ। ಇದು ತುಂಬಾನೇ ಸಾಫ್ಟ್ ಆಗಿರುತ್ತೆ। ಇದನ್ನು 2-3 ದಿನ ಇಟ್ರು ಹಾಳಾಗಲ್ಲ। ಥ್ಯಾಂಕ್ ಯು ಫಾರ್ ವಾಚಿಂಗ್।